ಹಾಯ್ ಫ್ರೆಂಡ್ಸ್, ನಾನು ಸೂರ್ಯ. ಆಲ್ರೆಡಿ ನಮ್ಮೂರಲ್ಲಿ ಡ್ರೋನ್ ಬಾಯ್ನ ಬಗ್ಗೆ ಹಲವಾರು ಚರ್ಚೆಗಳು ಓಡ್ತಾ ಇದೆ, ಹಲವಾರು ಪ್ರಶ್ನೆಗಳು ಬರ್ತಾ ಇದೆ. ಇದಕ್ಕೆಲ್ಲ ಸೊಲ್ಯೂಷನ್ ಸಿಗುತ್ತಾ ಸಿಗಲ್ವಾ ಅದೆಲ್ಲ ನಂಗೆ ಗೊತ್ತಿಲ್ಲ. ಬಟ್ ಇಂಡಿಯಾದಲ್ಲಿ ನಿಜಕ್ಕೂ ಡ್ರೋನ್ ರೆವಲ್ಯೂಷನ್ನ ಮಾಡಿದಂತಹ ಒಂದು ಹುಡುಗ ಇದ್ದಾನೆ, ಹರ್ಷವರ್ಧನ್ ಸಿಂಗ್ ಜಾಲಾ ಅಂತ ಹೇಳುವಂತ ಈ ಹುಡುಗ. ಡ್ರೋನ್ ಅಲ್ಲಿ ನಿಜಕ್ಕೂ ಹೊಸ ಹೊಸ ವಿಷಯಗಳನ್ನೆಲ್ಲ ಕಂಡಿದ್ದಾನೆ. ಅಂಡ್ ನಾನು ಈ ಹೆಸರನ್ನ ಹೇಳುವಾಗ ನಿಮ್ಗೆ ಆಲ್ರೆಡಿ ಡೌಟ್ ಬರುತ್ತೆ ಗೊತ್ತು, ಯಾಕಂದ್ರೆ ಆಲ್ರೆಡಿ ಊರಲ್ಲಿ ತುಂಬಾ ಪ್ರಾಬ್ಲಮ್ ನಡೆದ ಕಾರಣ ಈ ಹುಡುಗನಾದ್ರೂ ರಿಯಲ್ ಆಗಿ ಮಾಡಿದಾನೆ ಅಂತ ಹೇಳೋ ಕ್ವೆಶನ್ ನಾರ್ಮಲ್ ಆಗಿ ಎಲ್ರಿಗೂ ಬರತ್ತಲ್ವಾ. ಬಟ್ ಈ ಹುಡುಗನ ಬಗ್ಗೆ ಇವ್ನು ಮಾಡಿದಂತಹ ವಿಡಿಯೋ ಅಂದ್ರೆ ಡ್ರಾನ್ ಮಾಡಿದಂತಹದ್ದು, ಅದನ್ನ ಕಾಂಪಿಟೇಷನ್ ಅಲ್ಲಿ ಪಬ್ಲಿಷ್ ಮಾಡಿದಂತಹದ್ದು, ಅಂಡ್ ಇದಕ್ಕೆ ದೊಡ್ಡ ದೊಡ್ಡ ಆಫೀಸರ್ಸ್, ಪೊಲೀಸ್ ಆಫೀಸರ್ಸ್ ಅಂಡ್ ಎಲ್ಲರೂ ಬಂದ್ಬಿಟ್ಟು ನೋಡಿರುವಂತಹದ್ದು, ಅಂಡ್ ಗೌರ್ಮೆಂಟ್ ಬಂದ್ಬಿಟ್ಟು ಇವನ ಜೊತೆ ಕಾಂಟ್ರಾಕ್ಟ್ ಸೈನ್ ಮಾಡ್ಕೊಂಡಿರುವಂತಹದ್ದು, ಟೆಕ್ ಟಾಕ್ ಕೊಟ್ಟಂತಹದ್ದು, ಇನ್ನು ತುಂಬಾ ವಿಷಯಗಳು ಓಪನ್ ಆಗಿ ಯೂಟ್ಯೂಬ್ ಅಲ್ಲೂ ಗೂಗಲ್ ಅಲ್ಲೂ ಅವೈಲಬಲ್ ಇದೆ. ಸೊ ಈ ಹುಡುಗನನ್ನಾದ್ರೂ ಇಂಡಿಯಾದ ಡ್ರಾನ್ ಬಾಯ್ ಅಂತ ಹೇಳಿ ಹೇಳಬಹುದು. ಸೊ ಈ ಹುಡುಗನ ಲೈಫ್ ಸ್ಟೋರಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಬಟ್ ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡ್ರೆ ಸಬ್ಸ್ಕ್ರೈಬ್ ಹಾಕೊಂಡು ಪಕ್ಕದ ಬೆಲ್ ಬಟನ್ನು ಕ್ಲಿಕ್ ಮಾಡಿಬಿಡಿ. ಸೊ ಹರ್ಷವರ್ಧನ್ ಸಿಂಗ್ ಜಾಲಾ ಇವರು ಬಂದ್ಬಿಟ್ಟು ಗುಜರಾತ್ನ ಅಹಮದಾಬಾದ್ನಲ್ಲಿ ಹುಟ್ಟಿದಂಥವರು. ಇವರ ಫ್ಯಾಮಿಲಿ ಬಂದ್ಬಿಟ್ಟು ತುಂಬ ರಿಚ್ ಆದಂತಹ ಫ್ಯಾಮಿಲಿನೂ ಅಲ್ಲ, ಇಲ್ಲ ತುಂಬ ಪುವರ್ ಆದಂತಹ ಫ್ಯಾಮಿಲಿನೂ ಅಲ್ಲ, ಮಿಡಲ್ ಕ್ಲಾಸ್ನ ಫ್ಯಾಮಿಲಿಯಲ್ಲಿ ಹುಟ್ಟಿದಂಥವರು. ಇವರಿಗೆ ಬಂದ್ಬಿಟ್ಟು ಚಿಕ್ಕ ವಯಸ್ಸಿನಲ್ಲೂ ಟೆಕ್ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತಂತೆ. ಎಲೆಕ್ಟ್ರಾನಿಕ್ಸು ಟೆಕ್ ಅಂತ ಹೇಳಿದರೆ ಇವರಿಗೆ ತುಂಬ ಇಂಟ್ರೆಸ್ಟ್ ಇತ್ತು. ಆ್ಯಂಡ್ ಯಾವಾಗ ನೋಡಿದ್ರೂ ಚಿಕ್ಕ ವಯಸ್ಸಲ್ಲಿ ಯಾವುದಾದ್ರೊಂದು ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ ಇರ್ತದಲ್ಲ, ಈ ಬಟನ್ಗಳು, ಸ್ವಿಚ್ಗಳು, ಸೊ ವೈರ್ಗಳು ಇಂಥದ್ದೇನಾದರೂ ಇರುತ್ತಲ್ಲ ಅಂಥದನ್ನ ಇಟ್ಕೊಂಡು ಅದರ ಜೊತೆಗೇನೆ ಆಟಾಡ್ತಿದ್ರಂತೆ. ಆ್ಯಂಡ್ 10 ವಯಸ್ಸಿನಲ್ಲೇ ಬಂದ್ಬಿಟ್ಟು ಇವರು ಅದರಲ್ಲಿ ರಿಸರ್ಚ್ ಎಲ್ಲ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಇವರು 10 ವಯಸ್ಸಲ್ಲೇ ಇವರ ಫಸ್ಟ್ ಆದ ಪ್ರಾಜೆಕ್ಟ್ನ ಮಾಡ್ತಾರೆ, ಅದು ಬಂದ್ಬಿಟ್ಟು ರಿಮೋಟ್ ಕಂಟ್ರೋಲ್ಡ್ ಹೋಮ್ ಆಟೋಮೇಷನ್ ಸಿಸ್ಟಮ್ ಅಂತ ಹೇಳಿ. ಇದೇನು ಅಂತ ಕೇಳಿದ್ರೆ, ಈಗ ಮನೆಯಲ್ಲಿ ನಾವು ರಿಮೋಟ್ನ ಇಟ್ಟು ಟಿ ವಿ ಮಾತ್ರ ಚಲಿಸ್ತೇವೆ ಯಾವಾಗಲೂ, ಬಟ್ ಅದೇ ರಿಮೋಟ್ನ ಇಟ್ಟು ಲೈಟ್ಗಳು, ಫ್ಯಾನ್ಗಳು ಎಲ್ಲವನ್ನು ಕಂಟ್ರೋಲ್ ಮಾಡಿದರೆ ಹೇಗಿರುತ್ತೆ? ಎಲ್ಲದಕ್ಕೂ ಎದ್ದಿದ್ದು ಹೋಗಿ ಆಫ್ ಮಾಡಲಿಕ್ಕೆ, ನಾವು ಕೂತ್ಕೊಂಡ ಜಾಗದಲ್ಲೇ ಇಂತಹ ರಿಮೋಟ್ ಸಿಸ್ಟಮ್ ಇಟ್ಕೊಂಡು ಆಫ್ ಮಾಡಿದರೆ ಆನ್ ಮಾಡಿದ್ರೆ ಹೇಗಿರ್ತದೆ ಅಂತ ಹೇಳಿ ಯೋಚಿಸಿದ್ರಂತೆ. ಯೋಚಿಸಿ ಆ ವಯಸ್ಸಿನಲ್ಲೇ ಬಂದ್ಬಿಟ್ಟು ರಿಮೋಟ್, ಟಿ ವಿ ರಿಮೋಟ್ನಲ್ಲೇ ಅವರ ಲೈಟು, ಫ್ಯಾನು ಇಂತಹ ಎಲ್ಲ ವಿಷಯವನ್ನು ಕಂಟ್ರೋಲ್ ಮಾಡೋ ಹಾಗೆ, ಸ್ಪೀಡ್ ಜಾಸ್ತಿ ಮಾಡೋ ಹಾಗೆ, ಆಫ್ ಮಾಡೋ ಹಾಗೆ, ಆನ್ ಮಾಡೋ ಹಾಗೆ, ಸೊ ಇಂಥದನ್ನೆಲ್ಲ ಕಂಡುಹಿಡಿದ್ರಂತೆ. ಸೊ ಇದುವೇ ಇವ್ರು ಫಸ್ಟ್ ಆಗಿ ಮಾಡಿದಂತಹ ಪ್ರಾಜೆಕ್ಟ್ ಅಂತೆ. ಸೊ ಅದಕ್ಕೆ ಮತ್ತೆ ಹಾಗೇನೆ ತುಂಬ ಪ್ರಾಜೆಕ್ಟ್ಗಳನ್ನು ಮಾಡ್ತಾರೆ. ಇವರು 12 ವಯಸ್ಸಿನಲ್ಲಿ 42 ಪ್ರಾಜೆಕ್ಟ್ ಆ್ಯಂಡ್ 8 ರೋಬೋಗಳನ್ನು ಸಕ್ಸಸ್ಫುಲ್ ಆಗಿ ಮಾಡಿ ಮುಗಿಸ್ತಾರಂತೆ. ಆ್ಯಂಡ್ ಇವ್ರು ಮಾಡಿರುವಂತಹ ಎಲ್ಲ ಪ್ರಾಜೆಕ್ಟು ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ ಅಂತ ಕೇಳಿದರೆ, ಪ್ರಾಬ್ಲಮ್ ಸಾಲ್ವಿಂಗಿಗೆ. ಈಗ ನಮ್ಮ ಸುತ್ತ ಯಾವುದೊಂದು ಪ್ರಾಬ್ಲಮ್ ಬರುತ್ತೆ, ಚಾ ಇದಕ್ಕೆ ಇಷ್ಟೊಂದು ಸುಲಭವಾದ ರಿಸಲ್ಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಲ್ವಾ, ಸೊ ಅಂತಹ ವಿಷಯಗಳ ಮೇಲೇ ಇವ್ರು ಜಾಸ್ತಿಯಾಗಿ ಕಾನ್ಸಂಟ್ರೇಟ್ ಮಾಡಿ ಇವರ ಪ್ರಾಜೆಕ್ಟನ್ನೆಲ್ಲ ಮಾಡ್ತಾ ಇದ್ರಂತೆ. ಆ್ಯಂಡ್ ಇವರ ಪ್ರಾಜೆಕ್ಟ್ ಎಲ್ಲ ಮಾಡುವಾಗ ಸುಮ್ಮನೆ ಮಾಡೋಕ್ಕಾಗಲ್ಲ, ಹಣ ಬೇಕಾಗತ್ತಲ್ವಾ, ಸೊ ಅವ್ರ ಅಪ್ಪ ಅಮ್ಮನಲ್ಲಿ ಕೇಳ್ತಿದ್ರಂತೆ. ಬಟ್ ಅಪ್ಪ ಅಮ್ಮ ಬಂದ್ಬಿಟ್ಟು ಎಷ್ಟು ಅಂತ ಕೊಡೋಕ್ಕಾಗತ್ತೆ, ಅವ್ರಿಗೆ ಬಂದ್ಬಿಟ್ಟು ಒಂದು ಲಿಮಿಟೆಡ್ ಅಮೌಂಟ್ ಅಂತಿತ್ತು, ಅಷ್ಟು ಮಾತ್ರ ಅವರಿಂದ ಕೊಡೋಕ್ಕಾಗ್ತಿತ್ತಂತೆ, ಅದಕ್ಕಿಂತ ಜಾಸ್ತಿಯಾಗಿ ಅವರಿಂದಲೂ ಅಫೋರ್ಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಂತೆ. ಸೊ ಇದಕ್ಕೆ ಇವ್ರು ಏನು ಮಾಡಿದ್ರು ಅಂತ ಕೇಳಿದ್ರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಬಂದ್ಬಿಟ್ಟು ಹೇಳ್ಕೊಡ್ತಾ ಇದ್ರಂತೆ. ಆ ವಯಸ್ಸಿನಲ್ಲೇ ಇಂಜಿನಿಯರಿಂಗ್ ಸ್ಟೂಡೆಂಟಿಗೆ ಟ್ಯೂಷನ್ ನಡೆಸಿ ಸಂಪಾದಿಸ್ತಿದ್ರಂತೆ. ಅದು ಮಾತ್ರ ಅಲ್ಲದೆ ಇವ್ರು ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾರಲ್ವ, ಆ ಪ್ರಾಜೆಕ್ಟ್ಸ್ನೆಲ್ಲ ಬಂದ್ಬಿಟ್ಟು ಫೈನಲ್ ಇಯರ್ ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ನ ಫೈನಲ್ ಇಯರ್ ಸ್ಟೂಡೆಂಟ್ಸಿಗೆ ಬಂದ್ಬಿಟ್ಟು ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಹೇಳ್ತಾರಲ್ಲ, ಸೊ ಅವರಿಗೆ ಕೊಟ್ಟು ಮಾರಿ ಆ ಹಣವನ್ನಿಟ್ಟು ಮತ್ತೆ ಪ್ರಾಜೆಕ್ಟ್ಸ್ನ ಮಾಡ್ತಾ ಇದ್ರಂತೆ. ಆ್ಯಂಡ್ ಚಿಕ್ಕ ವಯಸ್ಸಿನಲ್ಲೇ 8 ರಿಂದ 12 ಗಂಟೆ ತನಕ ಸೈಬರ್ನಲ್ಲೇ ಕಳೆದ್ರಂತೆ. ಆ್ಯಂಡ್ ಸೈಬರ್ಗೆ ಹೋಗುವಾಗೆಲ್ಲ ಚಿಕ್ಕ ಮಕ್ಕಳನ್ನು ಮಾತ್ರ ಒಬ್ಬರಾಗಿ ಸೈಬರ್ನ ಒಳಗೆ ಬಿಡಲ್ಲ ಅಂತ ಹೇಳಿ ಇವರ ತಾತನನ್ನು ಜೊತೆಗೆ ಕರ್ಕೊಂಡು ಹೋಗ್ತಿದ್ರಂತೆ. ಸೊ ಇವ್ರ ತಾತ ಬಂದ್ಬಿಟ್ಟು ಅವರನ್ನು ಕರ್ಕೊಂಡು ಹೋಗಿ, ಹರ್ಷವರ್ಧನ್ನ ಕರ್ಕೊಂಡು ಹೋಗಿ ಸೈಬರಲ್ಲಿ ಅವ್ರು ಕೆಲಸ ಮಾಡುವಷ್ಟು ಜೊತೆಗೆ ಇದ್ಬಿಟ್ಟು ಅದಕ್ಕೆ ಮತ್ತೆ ಕರ್ಕೊಂಡ್ಬರ್ತಿದ್ರಂತೆ. ಆ್ಯಂಡ್ ಹರ್ಷವರ್ಧನ್ ಬಂದ್ಬಿಟ್ಟು ಸ್ಕೂಲ್ನಲ್ಲಿ ಕರೆಕ್ಟಾಗಿ ಅಟೆಂಡ್ ಮಾಡಿ ಪಾಠ ಕಲಿತಂತಹ ಸ್ಟೂಡೆಂಟ್ ಅಲ್ವೇ ಅಲ್ಲ ಅಂತೆ. ಟೀಚರ್ಸ್ ಎಲ್ಲ ಯಾವಾಗಲೂ ಹೇಳ್ತಾರಂತೆ, ಇವ್ನು ಬಂದ್ಬಿಟ್ಟು ಕ್ಲಾಸಲ್ಲೇ ಇರಲ್ಲ, ಎಕ್ಸಾಮ್ ಪಕ್ಕಪಕ್ಕದಲ್ಲಿ ಬರುವಾಗ ಬಂದ್ಬಿಟ್ಟು ಕ್ಲಾಸಿಗೆ ಬರ್ತಾನಂತೆ, ಎಲ್ಲ ನೋಟ್ಸನ್ನು ಬರೆಯುವಂಥದ್ದು, ಎಲ್ಲ ಒಟ್ಟಿಗೆ ಓದುವಂಥದ್ದು. ಆ್ಯಂಡ್ ಎಕ್ಸಾಮಲ್ಲಿ ಮಾತ್ರ ಒಳ್ಳೆ ಮಾರ್ಕ್ಸ್ ತೆಗಿತಿದ್ರಂತೆ. ನಾರ್ಮಲ್ ಡೇಸ್ನಲ್ಲಿ ಕ್ಲಾಸ್ನ ಕರೆಕ್ಟಾಗಿ ಅಟೆಂಡ್ ಮಾಡ್ತಾ ಇರಲಿಲ್ಲ, ಬಂಕ್ ಮಾಡ್ತಾ ಇದ್ರು. ಸೊ ಹೀಗೇ ಇದ್ದಂತಹ ಸ್ಟೂಡೆಂಟ್ ಅಂತ ಇವರು. ಸೊ ಹೀಗೇ ಹೊಸ್ತಾಗಿ ಏನೇನೋ ಕಂಡಿರ್ತಿದ್ದಂತಹ ಟೈಮ್ನಲ್ಲಿ 2015 ಜುಲೈ ಮಂತಲ್ಲಿ ಬಂದ್ಬಿಟ್ಟು ಇವರೊಂದು ವಿಡಿಯೋ ನೋಡ್ತಾರಂತೆ ಯೂಟ್ಯೂಬ್ನಲ್ಲಿ. ಅದೇನು ವಿಡಿಯೋ ಅಂತ ಹೇಳಿದ್ರೆ, ಲ್ಯಾಂಡ್ ಮೈನ್ಸ್ ಅಂತ ಹೇಳ್ತಾರೆ ಈ ಬಾಂಬ್ಗಳುಂಟಲ್ಲ, ಅದನ್ನು ನೆಲದ ಅಡಿಗೆ ಇರ್ತಾರೆ, ಯಾರಾದ್ರ ಮೇಲೆ ಮೆಟ್ಟಿದ ತಕ್ಷಣ ಅದು ಬ್ಲಾಸ್ಟ್ ಆಗುತ್ತೆ ಅಂತಹ ಬಾಂಬ್ನ ನಾವು ಟಿ ವಿಯಲ್ಲಿ ನೋಡಿರ್ತೇವಲ್ಲ. ಸೊ ಅದು ರಿಯಲ್ ಆಗಿನೂ ಉಂಟು ಆ ಬಾಂಬ್. ಸೊ ಆ ಬಾಂಬ್ನ ಬಂದ್ಬಿಟ್ಟು ಕಂಡಿಡಿಯುವಂತಹ ಕೆಲಸವನ್ನು ಮಿಲಿಟ್ರಿ ಅವರು ಮಾಡ್ತಾ ಇರ್ತಾರೆ, ಅಂದರೆ ಅಫ್ಘಾನಿಸ್ತಾನ ಮಿಲಿಟ್ರಿ ಅವರು ಹಾಗೆ ಮಾಡ್ತಾ ಇರ್ತಾರೆ. ಹಾಗೆ ಅಂದರೆ ಅದಕ್ಕೆ ಒಂದು ಕಂಡುಹಿಡಲಿಕ್ಕೆ ಮಿಷಿನ್ ಇರ್ತದೆ, ಉದ್ದಕ್ಕಿರುತ್ತೆ, ಅದರಲ್ಲಿ ಹೀಗೆ ರೌಂಡಾಗಿ ಒಂದು ಗ್ಲಾಸ್ ಟೈಪಲ್ಲಿ ಇರುತ್ತೆ. ಸೊ ಇಫ್ ಬಾಂಬ್ನ ಮೇಲೆ ಅದು ಹೋದರೆ ಕಿಕ್ಕಿ ಕಿಕ್ಕಿ ಅಂತ ಹೇಳುತ್ತೆ, ಹಾಗೆ ಬಂದ್ಬಿಟ್ಟು ಅಲ್ಲಿ ಬಾಂಬ್ ಇದೆ ಅಂತ ಹೇಳಿ ಕಂಡಿಡ್ದು ಅದನ್ನು ಡಿಫ್ಯೂಸ್ ಮಾಡ್ತಾರೆ. ಸೊ ಹೀಗೇ ಬಂದ್ಬಿಟ್ಟು ಮೊದಲಿನ ಕಾಲದಿಂದಲೂ ಅಂತಹ ಒಂದು ಬಾಂಬ್ನ ಕಂಡುಹಿಡಿತಿದ್ರು. ಸೊ ಆ ಬಾಂಬ್ನ ಕಂಡಿಡ್ತಂತಹ ಒಂದು ವಿಡಿಯೋನ ನೋಡ್ತಿರ್ಬೇಕಾದ್ರೆ, ಅಲ್ಲಿ ಇಬ್ಬರು ಸೋಲ್ಜರ್ಸ್ ಬಂದ್ಬಿಟ್ಟು ಗೊತ್ತಾಗೋದೇ ಅದನ್ನು ಮೆಟ್ಬಿಟ್ಟು ಅವ್ರು ಅಲ್ಲೇ ಡಮ್ ಅಂತ ಬ್ಲಾಸ್ಟ್ ಆಗಿಬಿಡ್ತು. ಸೊ ಅವರಲ್ಲಿ ಸತ್ತೋಗ್ಬಿಟ್ರು. ಸೊ ಇದನ್ನು ನೋಡಿ ತುಂಬ ಬೇಜಾರಾಗ್ತದೆ ಅವರಿಗೆ. ಚ ನಮಗೋಸ್ಕರ ಪ್ರಾಣ ಕೊಡುವಂತಹ ಈ ಸೋಲ್ಜರ್ಸು, ಇಫ್
ಸುಮ್ಮನೆ ಈ ಬಾಂಬ್ ಎಲ್ಲೋ ಹಡಗಿಸಿಟ್ಟಿದ್ದಾರೆ, ಅದನ್ನು ಅದಕ್ಕೋಸ್ಕರ ಸಾಯ್ತಿದಾರಲ್ವಾ, ಹೀಗೆ ಆಗಬಾರ್ದು ಅಂತ ಹೇಳಿ ಅವರಿಗೆ ತುಂಬ ಬೇಜಾರಾಗತ್ತಂತೆ. ಸೊ ಇದಕ್ಕೋಸ್ಕರ ಏನಾದರೂ ಒಂದು ಟೆಕ್ನಾಲಜಿನ ನಾವು ಕಂಡುಹಿಡಿಬೇಕು, ಸೊ ಹೀಗೆ ಸೋಲ್ಜರ್ಸ್ ಸಾಯ್ಬಾರ್ದು, ನಾವು ಅವರಿಗೆ ಹೆಲ್ಪ್ ಮಾಡಬೇಕು ಏನಾದರೂ ಒಂದು ರೀತಿಯಲ್ಲಿ ಅಂಥೇಳಿ ಅನ್ಕೋತಾರಂತೆ. ಅಂದ್ಕೊಂಡು ಒಂದು ಮೆಷಿನ್ ರೆಡಿ ಮಾಡುವಂತ ಅನ್ಕೊತಾರೆ. ಬಟ್ ನಾರ್ಮಲಾಗಿ ಈ ಮೆಷಿನ್ಸ್ ಎಲ್ಲ ಬಂದುಬಿಟ್ಟು ಕೆಳಗೆ ನೆಲದಲ್ಲಿ ಹೋಗುತ್ತೆ. ಈಗ ಒಂದು ಗಾಡಿ ಹಾಗೆ ಹೋಗಿ ತಾನಾಗಿನೇ ಒಂದು ಬಾಂಬ್ನ ಕಂಡಿಡಿದು ಹಾಗೆ ಮಾಡುವಂಥದ್ದಾಗಿದ್ದರೆ ಅದು ನೆಲದಡಿಯಲ್ಲೇ ಇರುತ್ತೆ. ಇಫ್ ಎಲ್ಲಾದರೂ ಆ ಮಿಷಿನೇ ಹೋಗಿ ಅಂತಹ ಬಾಂಬ್ನ ಮೇಲೆ ಹೋಗಿಬಿಟ್ರೆ, ಸೊ ಆ ಮಿಷಿನ್ ಬ್ಲಾಸ್ಟ್ ಆಗಿಬಿಡತ್ತೆ. ಸೊ ಅಂತಹದ್ದೊಂದು ಮಿಷಿನ್ನ ಮಾಡಿ ಯೂಸ್ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಹಾಗಾದರೆ ಯಾವ ರೀತಿಯಲ್ಲಿ ಹೆಲ್ಪ್ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ರಿಸರ್ಚ್ ಮಾಡ್ತಾರಂತೆ. ಸೊ ಹೀಗೆ ಇದರ ಬಗ್ಗೆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಇವರಿಗೆ ಡ್ರಾನ್ ಅಂತ ಹೇಳುವಂಥ ಒಂದು ವಿಷಯ ಸಿಗುತ್ತೆ. ಸೊ ಆಗಲೇ ಫಸ್ಟಾಗಿ ಡ್ರಾನ್ ಅಂತ ಹೇಳುವಂಥ ವಿಷಯನ ನೋಡ್ತಾರೆ. ಇದು ಬಂದುಬಿಟ್ಟು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಸೊ ಡ್ರಾನ್ ಅಂತ ಹೇಳುವಂಥದ್ದು ಯಾವಾಗಲೂ ಮೇಲೆ ಹಾರ್ತಾ ಇರುತ್ತೆ. ಸೊ ನೆಲದಲ್ಲಿ ಯಾವುದೇ ಕಾಂಟ್ಯಾಕ್ಟ್ ಇರಲ್ಲ ಅದಕ್ಕೆ. ಸೊ ಇದು ಬಂದುಬಿಟ್ಟು ಒಳ್ಳೆಯ ಸೊಲ್ಯೂಷನ್ ಆಗಿರ್ಬೋದು. ಈ ಲ್ಯಾಂಡ್ ಮೈನ್ಸ್ನ ಬಂದುಬಿಟ್ಟು ಫುಲ್ಲಾಗಿ ಡಿಸ್ಟ್ರಾಯ್ ಕಂಡಿಡಿಯೋಕ್ಕೆ ಅಂತ ಹೇಳುವಂಥದ್ದನ್ನು, ಕಂಡಿಡಿಯೋಕ್ಕೂ ಡಿಸ್ಟ್ರಾಯ್ ಮಾಡೋಕ್ಕೂ ಇದು ಬಂದುಬಿಟ್ಟು ಒಳ್ಳೆಯ ರಿಸಲ್ಟ್ ಆಗಿರ್ಬೋದು ಅಂತ ಹೇಳುವಂಥದ್ದನ್ನು ಕಂಡಿಡಿತಾರೆ. ಸೊ ಫಸ್ಟಾಗಿ ಸ್ಟಡಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಲ್ಯಾಂಡ್ ಮೈನ್ಸ್ ಅಂದರೆ ಏನು, ಅಂತಹ ಬಾಂಬ್ಗಳುಂಟಲ್ವಾ ಅದು ಹೇಗೆ ಕೆಲಸ ಮಾಡುತ್ತೆ, ಅದು ಹೇಗೆ ಅದನ್ನು ಯಾವ ರೀತಿಯಲ್ಲಿ ಮಾಡ್ತಾರೆ, ಇಂಥದ್ದೆಲ್ಲ ರಿಸರ್ಚ್ ಮಾಡ್ತಾರೆ. ಅದಕ್ಕೆ ಮತ್ತೆ ಮೊದಲಿನ ಕಾಲದಿಂದಲೂ ಆ ಒಂದು ಕೋಲಿನ ಹಾಗೆ ಇತ್ತಲ್ಲ, ಅದನ್ನು ಕಂಡಿಡಲಿಕ್ಕೆ ಡಿಫ್ಯೂಸ್ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತಿದ್ರಲ್ವ, ಸೊ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳುವಂಥದ್ದನ್ನು ತುಂಬ ಸ್ಟಡಿ ಮಾಡ್ತಾರೆ. ಹಾಗಾದರೆ ನಾನೀಗೊಂದು ಡ್ರಾನ್ನ ರೆಡಿ ಮಾಡೋದಾಗಿದ್ದರೆ ಅದನ್ನು ಯಾವ ರೀತಿಯಲ್ಲಿ ರೆಡಿ ಮಾಡಿದರೆ ಬಂದುಬಿಟ್ಟು ಅದು ಹೀಗೆ ಕಂಡಿಡಿಬೋದು ಅಂತ ಹೇಳುವಂಥದ್ದನ್ನು ತುಂಬ ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿ ಮಾಡಿ ತುಂಬ ಟೈಮ್ ಅದರಲ್ಲಿ ತಗೊಂಡು ಅದಕ್ಕೆ ಮತ್ತೆ ಒಂದು ಡ್ರಾನ್ನ ಕಂಡುಹಿಡಿತಾರೆ. ಆ ಡ್ರಾನ್ ಬಂದುಬಿಟ್ಟು ಹೀಗೆ ನೆಲದ ಅಡಿಗಿಟ್ಟ ಬಾಂಬನ್ನು ಕಂಡುಹಿಡಿಯುತ್ತೆ. ಬಟ್ ಅದು ಎಷ್ಟು ಆ್ಯಕ್ಯುರೇಸಿ ಆಗಿತ್ತು ಅಂತ ಹೇಳಿದರೆ 57% ಮಾತ್ರ ಆ್ಯಕ್ಯುರೇಟ್ ಆಗಿತ್ತು. ಸೊ ಈ ಮಿಷನ್ಗೆ ಹೆಸರು ಈಗಲ್ A7 ಅಂತ ಹೇಳಿ ಇರ್ತಾರೆ. ಆ್ಯಂಡ್ ಇದು ಬಂದುಬಿಟ್ಟು 57% ಆ್ಯಕ್ಯುರೇಸಿಯಲ್ಲಿ ಕೆಲಸ ಮಾಡುತ್ತೆ. ಆ್ಯಂಡ್ ಇದನ್ನು ಒಂದು 7-8 ಸಲ ಪ್ರಯತ್ನದ ನಂತರನೇ ಕಂಡುಹಿಡಿತಾರಂತೆ. ಸೊ ಇದನ್ನು ಫಸ್ಟಾಗಿ ಅವರು ಕಂಡುಹಿಡಿದು ಅದಕ್ಕೆ ಮತ್ತೆ ಟೆಸ್ಟಿಂಗ್ ಎಲ್ಲ ನಡೆದ ನಂತರ ಅಹಮದಾಬಾದಲ್ಲಿ ನಡೆದಂತಹ ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಸಮಿಟ್ ಅಂತ ಹೇಳುವಂಥ ಒಂದು ಸಮಿಟ್ನಲ್ಲಿ ಕೊಂಡೋಗಿ ಸಬ್ಮಿಟ್ ಮಾಡ್ತಾರೆ. ಸೊ ಇವರ ಪ್ರಾಜೆಕ್ಟ್ನ ಇಡ್ತಾರೆ. ಆ ಒಂದು ಸಮಿಟಿಗೆ ಬಂದುಬಿಟ್ಟು CRPFನಿಂದ ತುಂಬ ಜನರು ಬಂದಿರ್ತಾರೆ. ಆ್ಯಂಡ್ ಅದರಲ್ಲಿ CRPFನ ಡೈರೆಕ್ಟ್ರೇ ಬಂದಿರ್ತಾರೆ. ಸೊ ಅದನ್ನು ನೋಡಬೇಕಾದ್ರೆ, ಈ ಪ್ರಾಜೆಕ್ಟ್ನ ನೋಡಬೇಕಾದ್ರೆ, ಇದು ಮೇಲಿಂದ ಡ್ರಾನ್ ಥರ ಹಾರ್ಕೊಂಡೇ ಹೋಗಿ ಕೆಳಗಿರುವಂತಹ ಬಾಂಬ್ಗಳನ್ನು ಕಂಡಿಡಿತದೆ ಅಂತ ಹೇಳುವಂಥ ಒಂದು ಟೆಕ್ನಾಲಜಿ ನೋಡಬೇಕಾದ್ರೆ ಅವರಿಗೆ ತುಂಬ ಖುಷಿಯಾಗತ್ತೆ ಅಂತೆ. ಖುಷಿಯಾಗಿ ಅದಕ್ಕೆ ಮತ್ತೆ ಇವರು ಬಂದುಬಿಟ್ಟು ಈ ಹುಡುಗನ ಜೊತೆ ಇನ್ನೂ ಜಾಸ್ತಿಯಾಗಿ ಈ ಪ್ರಾಜೆಕ್ಟ್ನಲ್ಲಿ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಪಟ್ಟು ಅದಕ್ಕೆ ಮತ್ತೆ ಅವನ ಹತ್ರ ಮಾತಾಡ್ತಾರಂತೆ. ಸೊ ಹೀಗೇನೆ ಇವ್ರು ಫೇಮಸ್ ಆಗ್ತಾ ಹೋಗ್ತಾರೆ. ಸಿಲಿಕಾನ್ ವ್ಯಾಲಿ, ಕ್ಯಾಲಿಫೋರ್ನಿಯಾ, USA, ಇಲ್ಲಿ RC ಫೆಲೋಶಿಪ್ಪಲ್ಲಿ ಇವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ 2016. ಸೊ ಅದಕ್ಕೆ ಮತ್ತೆ ಮೇಕರ್ಸ್ ಫೇರ್ ಅಂತ ಹೇಳುವಂಥ ಒಂದು ಪ್ರೋಗ್ರಾಮಲ್ಲಿ ಕೂಡ ಇವರಿಗೆ ಇನ್ವಿಟೇಷನ್ ಬರುತ್ತೆ. ಸೊ ಅದೇ USAಯಿಂದ. ಸೊ ಅದಕ್ಕೆ ಬಂದುಬಿಟ್ಟು ಇವರ ಮಾಡೆಲ್ನ ಸ್ವಲ್ಪ ಅಪ್ಡೇಟ್ ಮಾಡಿ ಹೊಸ ವರ್ಷನ್ನಲ್ಲಿ ಕೂಡ ತಗೊಂಡೋಗ್ತಾರೆ. ಸೊ ಅಪ್ಡೇಟೆಡ್ ವರ್ಷನ್ನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ 3D ಮ್ಯಾಪಿಂಗ್ ಟೆಕ್ನಾಲಜಿನ ಇಟ್ಟಿರ್ತಾರೆ. ಸೊ ಈ 3D ಮ್ಯಾಪಿಂಗ್ ಟೆಕ್ನಾಲಜಿ ಏನು ಮಾಡುತ್ತೆ ಅಂತ ಕೇಳಿದರೆ, ಈಗ ಕೆಳಗೆ ನಾವು ಅಡಿಗೆ ಏನುಂಟು ಅಂತ ಹೇಳಿ ಡಿಟೆಕ್ಟ್ ಮಾಡ್ತಾ ಹೋಗುತ್ತಲ್ಲ, ಸ್ಕ್ಯಾನ್ ಮಾಡ್ತಾ ಹೋಗುತ್ತಲ್ಲ, ಸೊ ಆಗ ಬಂದುಬಿಟ್ಟು ಕೆಳಗೆ ಏನುಂಟು, ಅದರ ಸೈಜ್ ಏನು, ಶೇಪ್ ಏನು, ಅದು ಯಾವುದರಲ್ಲಿ ಮಾಡಿದೆ ಅಂತ ಹೇಳುವಂಥ ಆ್ಯಕ್ಯುರೇಟ್ ಆದಂತಹ ಒಂದು ಡೀಟೇಲ್ಸ್ನ ಕೂಡ ಹೇಳುತ್ತೆ. ಸೊ ಪಕ್ಕದಲ್ಲಿರುವಂತಹ ಯಾವುದಾದ್ರೂ ಒಂದು ಮಿಲಿಟರಿ ಸ್ಟೇಷನ್ ಇರ್ತಲ್ಲ, ಅಲ್ಲಿಗೆ ಇನ್ಫಾರ್ಮೇಷನ್ನ ಕಳಿಸುತ್ತೆ. ಸೊ ಅಂತಹದ್ದೊಂದು ಟೆಕ್ನಾಲಜಿನ ಬಂದುಬಿಟ್ಟು ಡೆವಲಪ್ ಮಾಡ್ತಾರೆ ಅಪ್ಡೇಟೆಡ್ ವರ್ಷನ್ನಲ್ಲಿ. ಆ್ಯಂಡ್ ಇದು ಬಂದುಬಿಟ್ಟು 93% ಆ್ಯಕ್ಯುರೇಟ್ ಆಗಿರತ್ತೆ. ಮೊದಲು ಮಾಡಿದ ಬಂದುಬಿಟ್ಟು 57% ಮಾತ್ರ ಆ್ಯಕ್ಯುರೇಸಿ ಇತ್ತು. ಇದು ಬಂದುಬಿಟ್ಟು 93% ಆ್ಯಕ್ಯುರೇಸಿಯಲ್ಲಿ ಈ ಒಂದು ಹೊಸ ಡ್ರಾನ್ನ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಫಸ್ಟ್ ಮಾಡಿದಂತಹ ಡ್ರಾನ್ನಲ್ಲಿ ಬಂದುಬಿಟ್ಟು ಫುಲ್ಲಾಗಿ ಅದರ ಎಕ್ವಿಪ್ಮೆಂಟ್ಸ್ ಎಲ್ಲ ಹೊರಗಡೆಯಿಂದ ತೆಗೆದಂಥದ್ದು, ಅಂದರೆ ನಾರ್ಮಲಾಗಿ ಈಗ ಬೇರೆ ಡ್ರಾನ್ಗಳಿರ್ತದಲ್ಲ, ಸೊ ಅದಕ್ಕೆ ಎಕ್ವಿಪ್ಮೆಂಟ್ಸ್ ಎಲ್ಲ ಆನ್ಲೈನಲ್ಲಿ ನಾರ್ಮಲಾಗಿ ಸಿಗುತ್ತೆ ನೋಡಿ, ಅಂತಹ ಎಕ್ವಿಪ್ಮೆಂಟ್ಸ್ನ ತಂದು ಮಾಡಿದೆ ಅಂತ ಹೇಳಿದರು. ಬಟ್ ಅದಕ್ಕೆ ಮತ್ತೆ ಸೆಕೆಂಡಾಗಿ ಇವ್ರು ಮಾಡಿದಂತಹ ಡ್ರಾನ್ನಲ್ಲಿ ಫುಲ್ ಆ್ಯಂಡ್ ಫುಲ್ಲಾಗಿ ಇವರ ಒಂದು ಓನ್ ಐಡಿಯಾ ಇಟ್ಕೊಂಡು ಮಾಡಿದಂತಹದ್ದು. ಅದು ಯಾವುದು ಹೊರಗಡೆಯಿಂದ ತಂದಂತಹ ಒಂದು ಮಿಷಿನ್ಗಳ ಪಾರ್ಟ್ಸ್ ಎಲ್ಲ ಏನು ಇಲ್ಲ ಅಂತ ಹೇಳುವಂಥದ್ದನ್ನು ಹೇಳ್ತಾರೆ. ಆ್ಯಂಡ್ ಇವರ ಡ್ರಾನ್ ಬಂದುಬಿಟ್ಟು ಯಾವಾಗಲೂ ನೆಲದಿಂದ 2 ಫೀಟ್ ಎತ್ತರಕ್ಕೆ ಮಾತ್ರ ಹಾರತ್ತಂತೆ. ಸೊ 2 ಫೀಟ್ ಎತ್ತರದಲ್ಲಿ ಹಾರಿ ಇದು ಬಂದುಬಿಟ್ಟು ಕೆಳಗೆ ಏನೆಲ್ಲ ಉಂಟು ಅಂತ ಹೇಳುವಂಥದ್ದನ್ನು ಡಿಟೆಕ್ಟ್ ಮಾಡ್ತಾ ಹೋಗುತ್ತೆ. ಅದು ಮಾತ್ರ ಅಲ್ಲದೆ ಫಸ್ಟ್ ಮಾಡಿದಂತಹ ಮಿಷಿನ್ ಬಂದುಬಿಟ್ಟು ಕೆಳಗೆ ಏನಾದರೂ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಇದ್ರು ಅದನ್ನು ಕೂಡ ಡಿಟೆಕ್ಟ್ ಮಾಡಿ ಹೇಳ್ತಿತ್ತಂತೆ. ಬಟ್ ಅದಕ್ಕೆ ನಂತರ ಬಂದಂಥದ್ದು ಕರೆಕ್ಟಾಗಿ ಮೆಟಲ್ನ ಮಾತ್ರ ಡಿಟೆಕ್ಟ್ ಮಾಡಿ ಹೇಳುವಂಥದ್ದಾಗಿತ್ತಂತೆ. ಸೊ ಇವರು ಇದನ್ನು ಕಂಡಿಡಿದ ನಂತರ ಗುಜರಾತ್ನ ಗೌರ್ಮೆಂಟ್ ಬಂದುಬಿಟ್ಟು ಇವರ ಜೊತೆ ಒಂದು ಡೀಲ್ ಸೈನ್ ಅಪ್ ಮಾಡುತ್ತೆ. 5 ಕೋಟಿಯ ಡೀಲ್ ಅದು. ಸೊ ದ್ಯಾಟ್ ಇವ್ರು ಬಂದುಬಿಟ್ಟು ಮಿಲಿಟ್ರಿಗೋಸ್ಕರ ಕೆಲಸ ಮಾಡ್ತೇನೆ ಅಂತ ಹೇಳಿ ಇದು ಈ ಒಂದು ಮಾಡೆಲ್ನ ಅವ್ರು ಕಂಡಿಡಿದ ತಕ್ಷಣ ಅವರಿಗೆ ತುಂಬ ಕಂಟ್ರೀಸಿಂದ ಆಫರ್ ಬಂತಂತೆ. ಇದನ್ನು ನಮಗೆ ಕೊಡಿ, ನಮ್ಮ ಜೊತೆಗೆ ವರ್ಕ್ ಮಾಡಿ, ನಾವು ನಿಮಗೆ ಇಷ್ಟು ಹಣ ಕೊಡ್ತೇವೆ ಅಂತ ಹೇಳಿ. ಬಟ್ ಇವರಿಗೆ ಯಾವತ್ತೂ ಇಂಡಿಯನ್ ಮಿಲಿಟ್ರಿಗೆ ನಾನು ಹೆಲ್ಪ್ ಮಾಡಬೇಕು ಅಂತ ಹೇಳುವಂಥ ಒಂದು ಇಂಟ್ರೆಸ್ಟ್ ಇತ್ತಂತೆ. ಇಂಡಿಯನ್ ಮಿಲಿಟ್ರಿ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳುವಂಥ ಇಂಟ್ರೆಸ್ಟ್ ಇತ್ತು. ಅದಕ್ಕೋಸ್ಕರನೇ ನಾನು ಕಷ್ಟಪಟ್ಟು ಇಂಥದ್ದೊಂದು ಡ್ರಾನ್ನ ರೆಡಿ ಮಾಡಿದ್ದು. ಸೊ ದಟ್ ನಾನು ಇದನ್ನು ಇಂಡಿಯನ್ ಗೌರ್ಮೆಂಟ್ ಜೊತೆಗೇ ವರ್ಕ್
ಮಾಡ್ತೀನಿ ಅಂತ ಹೇಳುವಂಥದ್ದನ್ನು ತುಂಬ ಇಂಟೆನ್ಷನ್ ಇಟ್ಟರಂತೆ, ಅಲ್ಲೆಲ್ಲ ಹೇಳಿದ್ರಂತೆ ನಾನು ಯಾರ ಜೊತೆಗೇನು ಬರಲ್ಲ, ನಾನು ಫಾರಿನ್ಗೆ ಇದನ್ನು ಕೊಡುವ ಹಾಗೆ ಇಲ್ಲ ಅಂತ ಹೇಳಿ. ತುಂಬ ಕಂಟ್ರೀಸ್ ಬಂತಂತೆ ನಮಗೆ ಕೊಡಿ, ನಮ್ಮ ಮಿಲ್ಟ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತೇಳಿ, ಬಟ್ ಇಂಡಿಯನ್ ಗೌರ್ಮೆಂಟಿಗೆ ಮಾತ್ರ ಇದನ್ನು ನಾನು ಕೊಡ್ತೇನೆ, ಹೆಲ್ಪ್ ಮಾಡ್ತೇನೆ ಅಂತ ಹೇಳುವಂಥದ್ದನ್ನು ಹೇಳಿದ್ರಂತೆ. ಬಟ್ ಇವರು ಅಲ್ಲೇ ನಿಂತಿಲ್ಲ, ಇವ್ರಿಗಿನ್ನೂ ಆ ಡ್ರಾನ ಬಂದುಬಿಟ್ಟು ಇನ್ನೂ ಮೇಲೆ ಡೆವಲಪ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳುವಂಥ ಆಸೆ ಇತ್ತಂತೆ. ಸೊ ದ್ಯಾಟ್ ಬಂದುಬಿಟ್ಟು ಇವರ ಈ ಡ್ರಾನ್ ಉಂಟಲ್ವಾ, ಅದು ಇಲ್ಲಿ ತನಕ ಜಸ್ಟ್ ಕಂಡು ಮಾತ್ರ ಹಿಡಿಯುತ್ತೆ, ಕೆಳಗೆ ಒಂದು ಬಾಂಬ್ ಉಂಟ ಅಂತ ಹೇಳುವಂಥದ್ದನ್ನು ಕಂಡು ಮಾತ್ರ ಹಿಡಿತದೆ. ಬಟ್ ಇನ್ನೂ ಇವ್ರು ಕಂಡುಹಿಡಿಯುವಂತಹ ಒಂದು ಟೆಕ್ನಾಲಜಿ ಬಂದುಬಿಟ್ಟು ಒಂದು ಅದನ್ನು ಡಿಸ್ಟ್ರಾಯ್ ಮಾಡುವ ಹಾಗೇನೂ ಇರಬೇಕು ಅಂತ ಹೇಳುವಂಥದ್ದನ್ನು ಆಸೆ ಪಟ್ಟರು. ನಾನು ಇನ್ನೂ ಅದನ್ನು ಅಪ್ಡೇಟ್ ಮಾಡಬೇಕು, ಅದನ್ನು ಅಲ್ಲೇ ಫುಲ್ ಡಿಸ್ಟ್ರಾಯ್ ಮಾಡುವಂತಹ ಒಂದು ಡ್ರಾನ್ ಕೂಡ ನಾನು ಕಂಡುಹಿಡಿಬೇಕು ಅಂತ ಹೇಳುವಂಥದ್ದನ್ನು ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿ ಅದಕ್ಕೆ ಮತ್ತೇನೋ ಕೆಲಸ ಮಾಡ್ತಾರೆ. ಆ್ಯಂಡ್ ಅಂಥದ್ದೊಂದು ಡ್ರಾನ್ನ ಕಂಡು ಹಿಡಿದಿದ್ದೇನೆ ಅಂತ ಕೂಡ ಇವರು ಆಲ್ರೆಡಿ ಹೋದ ವರ್ಷದ ಒಂದು ಇಂಟರ್ವ್ಯೂವಲ್ಲಿ ಹೇಳಿದ್ದಾರೆ. ಒಂದು ಡೆಟೋನೇಟರ್ನ ಬಂದುಬಿಟ್ಟು ಡ್ರಾನ್ನ ಮೇಲೆ ಫಿಕ್ಸ್ ಮಾಡಿದಾರಂತೆ, ಅದು 100 grams ಇರುತ್ತಂತೆ. ಸೊ ದಟ್ ಇವರು ಬಾಂಬ್ನ ಕಂಡಿಡಿದ ತಕ್ಷಣ ಆ ಡೆಟೋನೇಟರ್ ಬಂದುಬಿಟ್ಟು ಕರೆಕ್ಟಾಗಿ ಅದರ ಮೇಲೆ ಬಿದ್ದ ತಕ್ಷಣ ಆ ಬಾಂಬ್ ಅಲ್ಲೇ ಬ್ಲಾಸ್ಟ್ ಆಗಿ ಎಲ್ಲ ಯಾರಿಗೂ ಮನುಷ್ಯರಿಗೆ ಎಫೆಕ್ಟ್ ಆಗಲ್ಲ, ಸೊ ಅಲ್ಲೇ ಬ್ಲಾಸ್ಟ್ ಆಗಿಬಿಡುತ್ತೆ. ಡ್ರಾನ್ಗೂ ಎಫೆಕ್ಟ್ ಆಗಲ್ಲ, ಯಾಕಂದರೆ ಡ್ರಾನ್ 2 feet ಎತ್ತರದಲ್ಲಿ ಹಾರ್ತಾ ಇರತ್ತೆ. ಸೊ ಯಾರಿಗೂ ಒಂದು ಪ್ರಾಬ್ಲಮ್ ಕೊಡದೆ ಈ ಒಂದು ಡ್ರಾನೇ ಬಂದುಬಿಟ್ಟು ಆ ಒಂದು ಬಾಂಬ್ನ ಡಿಫ್ಯೂಸ್ ಮಾಡಿಬಿಡತ್ತೆ. ಸೊ ಇದನ್ನು ಬಂದುಬಿಟ್ಟು ರೀಸೆಂಟಾಗಿ ಕಂಡಿಡ್ದಿದ್ದಾರಂತೆ, ಬಟ್ ಅದನ್ನು ಓಪನ್ ಆಗಿ ಹೊರಗಡೆ ಎಲ್ಲೂ ತೋರಿಸಲಿಲ್ಲ. ಯಾಕಂತ ಹೇಳಿದರೆ ಇದು ಇಂಡಿಯನ್ ಮಿಲಿಟ್ರಿ ಜೊತೆಗೆ ಸೀಕ್ರೆಟಾಗಿ ಮಾಡ್ತಿರುವಂತಹ ಪ್ರಾಜೆಕ್ಟ್ ಆದ ಕಾರಣ ಇದನ್ನು ಹೊರಗಡೆ ತೋರಿಸಿದರೆ ಮೇ ಬಿ ಕಾಪಿ ಆಗುವಂತಹ ಚಾನ್ಸಸ್ ಉಂಟು, ಇಲ್ಲ ಮಿಲಿಟ್ರಿಯ ಸೀಕ್ರೆಟ್ಸ್ ಎಲ್ಲಾದರೂ ಹೊರಗಡೆ ಬರುವಂತಹ ಚಾನ್ಸಸ್ ಉಂಟು. ಸೊ ಹೀಗೆ ಏನೋ ಒಂದು ಪ್ರೈವಸಿ ಇಶ್ಯೂ ಇರೋ ಕಾರಣ ಇವರನ್ನು ಅದನ್ನು ಓಪನ್ ಆಗಿ ಹೊರಗಡೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಲಿಕ್ಕಿಲ್ಲ ಅಂತ ಕೂಡ ಇವರು ಇಂಟರ್ವ್ಯೂವಲ್ಲಿ ಹೇಳಿದ್ದಾರೆ. ಬಟ್ ಅಂಥದ್ದೊಂದನ್ನು ಕಂಡುಹಿಡಿದಿದ್ದಾರೆ, ಆಲ್ರೆಡಿ ಅದರ ಟೆಸ್ಟಿಂಗ್ ಬಂದುಬಿಟ್ಟು ನಡೀತಾ ಇದೆ ಅಂತೆ. ಆ್ಯಂಡ್ ಇವರ ಡ್ರಾನ್ನ ಇಷ್ಟು ಫುಲ್ಲಾಗಿ ರೆಡಿ ಮಾಡಬೇಕಂದ್ರೆ ಅವರಿಗೆ 2 years ತಗೊಂಡಿತ್ತಂತೆ. ಈಗ ಅವರಿಗೆ 17 ಆಗ್ತಿರ್ಬೋದು. ಸೊ 16 ಇವರು ಫುಲ್ಲಾಗಿ ಈ ಡ್ರಾನ್ನ ರೆಡಿ ಮಾಡಿ ಮುಗಿಸಿದ್ದಾರೆ. ಆ್ಯಂಡ್ ಇವರು ಆಗಲೇ ಒಂದು ಕಂಪೆನಿನ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವರ ಫ್ರೆಂಡ್ಸ್ನಿಟ್ಟು Aerobic 7 ಅಂತ ಹೇಳುವಂಥ ಒಂದು ಕಂಪೆನಿನ ಕೂಡ ಸ್ಟಾರ್ಟ್ ಮಾಡಿದ್ದಾರೆ, ಸ್ಟಾರ್ಟ್ಅಪ್ ಕಂಪೆನಿ ಅದು. ಆ್ಯಂಡ್ ಫುಲ್ಲಾಗಿ ಟೆಕ್ನ ಬಗ್ಗೆ ಇದು ಫುಲ್ಲಾಗಿ ರಿಸರ್ಚ್ ಮಾಡಿದೆ. ಸೊ ಇದು ಬಂದುಬಿಟ್ಟು ಅವರ ಫ್ರೆಂಡ್ಸನ್ನು ಇಟ್ಟು ಸ್ಟಾರ್ಟ್ ಮಾಡಿರುವಂಥದ್ದು. ಇದಕ್ಕೆ ಫೌಂಡರ್ ಆ್ಯಂಡ್ CEO ಬಂದುಬಿಟ್ಟು ಹರ್ಷವರ್ಧನ್ ಅವರೇ. ಸೊ 16 ಒಂದು ಕಂಪೆನಿಯ CEO ಕೂಡ ಆಗಿದ್ದಾರೆ ಅವರು. ಆ್ಯಂಡ್ ಇವರು ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಇವರಿಗೆ ಡ್ರಾನ್ ಮಾಡುವಾಗ ತುಂಬ ಹಣ ಕಷ್ಟ ಆಯ್ತಂತೆ. ಸೊ ಅದಕ್ಕೆ ಹಣ ಬೇಕು ಅಂತ ಹೇಳುವಾಗ ಇವರು ಟ್ಯೂಷನ್ ಎಲ್ಲ ಆಲ್ರೆಡಿ ಮಾಡಿ ಅದರಲ್ಲಿ ಸೇರಿಸಿಟ್ಟಂತಹ ಹಣನೂ ಸಾಕಾಗಲಿಲ್ಲ ಅಂತ ಹೇಳುವಾಗ ಇವರ ಪ್ಯಾರೆಂಟ್ಸ್ ಬಂದುಬಿಟ್ಟು ಇವರಿಗೆ ಲೋನ್ ತೆಗೆಸಿಕೊಟ್ಟಿದ್ರಂತೆ ಆ ಡ್ರಾನ್ನ ಮಾಡೋಕ್ಕೆ ಫುಲ್ಲಾಗಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಸೊ ಇದಿಷ್ಟು ಹರ್ಷವರ್ಧನ್ ಸಿಂಗ್ ಜಾಲಾ ಇವರ ಲೈಫ್ ಸ್ಟೋರಿ, ಈಗ ತನಕ ಅವ್ರು ಮಾಡಿದಂತಹ ಸಾಧನೆಗಳು. ಆ್ಯಂಡ್ ಇವರಿಗೆ ಬಂದುಬಿಟ್ಟು ತುಂಬ ಕಾನ್ಸ್ಪಿರಸಿ ಥಿಯರೀಸ್ಗಳು ಇದೆ. ಯಾಕಂತ ಹೇಳಿದರೆ ಚಿಕ್ಕ ವಯಸ್ಸಿನ ಹುಡುಗ ಅವ್ನು ಹೇಗೆ ಮಾಡೋಕ್ಕಾಗುತ್ತೆ, ಹಾಗೆಲ್ಲ ಮಾಡೋಕ್ಕಾಗಲ್ಲ, ಒಂದು ಡ್ರಾನ್ ಹೇಗೆ 100 grams ವೆಯ್ಟ್ನ ಮೇಲೆ ಎತ್ಕೊಂಡು ಹೋಗೋಕ್ಕಾಗತ್ತೆ, ಡ್ರಾನ್ ಯಾವಾಗಲೂ ವೆಯ್ಟ್ ಎತ್ತಕ್ಕಾಗಲ್ಲ. ಸೊ ಅವರು ಮಾಡಿದಂಥದ್ದೆಲ್ಲ ಸುಳ್ಳು, ಅವರು ಮಾಡಲಿಲ್ಲ, ಹಾಗೆ ಅದು ವರ್ಕ್ ಆಗಲ್ಲ ಅಂದರೆ ಮಾಡಿಲ್ಲ ಅಂತಾರೆ, ಅವ್ರು ಮಾಡಿದ್ದಾರೆ ಬಟ್ ಅದು ವರ್ಕ್ ಆಗಲ್ಲ ಅಂತ ಹೇಳುವಂಥ ಕಾನ್ಸ್ಪಿರಸಿ ಥಿಯರೀಸನ್ನು ಕೂಡ ತುಂಬ ಜನರು ಹೇಳ್ತಿದ್ದಾರೆ. ಬಟ್ ಹೇಗೂ ಟೆಸ್ಟಿಂಗ್ ನಡೀತಿದೆ ಅಂತ ಹೇಳಿದ್ರೆ ಅದ್ರ ರಿಸಲ್ಟ್ ಯಾವತ್ತಾದ್ರೂ ಒಂದಿನ ಬಂದೇ ಬರತ್ತಲ್ವಾ. ಸೊ ಹಾಗೆಲ್ಲರಿಗೂ ನಿಜ ಗೊತ್ತಾಗೇ ಆಗುತ್ತೆ. ಸೊ ಇದುವೇ ಇಂಡಿಯಾದ ಅತಿ ಚಿಕ್ಕ ವಯಸ್ಸಿನ ಡ್ರಾನ್ ಸೈಂಟಿಸ್ಟ್ ಅವರ ಕತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅನಿಸುತ್ತೆ. ಇಫ್ ನಿಮಗೆ ಇಷ್ಟ ಆಗಿದ್ರೆ ಕಂಟಿನ್ಯೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ವಿಡಿಯೋದ ಒಪಿನಿಯನ್ ಏನು ಹೇಳೋದ್ರೆ ಕಮೆಂಟ್ಸ್ ಅಲ್ಲಿ ಕಂಟಿನ್ಯೂ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಬಟನ್ನು ಕ್ಲಿಕ್ ಮಾಡಿಬಿಟ್ರೆ ನಾನು ಯಾವಾಗಲೂ ಬಿಡುತ್ತೇನೆ, ಆವಾಗಲೂ ನಿಮ್ಮ ಫೋನ್ಗೆ ಗಂಟೆ ಬರ್ಸಿರುತ್ತೆ. ಸೊ ದಿಸ್ ಸಿಂಗ್ ಆಫ್ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.